ಕುಂಭ ರಾಶಿಯವರು ಇವರಿಗೆ ಶನಿ ದೇವರು ಈ ವರ್ಷ 12ನೇ ಮನೆಯಲ್ಲಿ ಕುಳಿತಿರ್ತಾರೆ. ಇನ್ನು ಇದರೊಂದಿಗೆ ಗುರು ಕೂಡ ಸ್ಟಾರ್ಟಿಂಗ್ ವರ್ಷದ ಆರಂಭದಲ್ಲಿ ಏಪ್ರಿಲ್ ವರೆಗೂ 12ನೇ ಮನೆಯಲ್ಲಿರ್ತಾರೆ. ನಂತರ ಸ್ವಸ್ಥಾನಕ್ಕೆ ಮುಂದಕ್ಕೆ ಬರ್ತಾನೆ ಶನಿ. ಇದೇ ಸಮಯದಲ್ಲಿ ರಾಹು ನಿಮ್ಮ 4ನೇ ಮನೆಯಲ್ಲಿ, ಕೇತು 10ನೇ ಮನೆಯ ಪರಿಣಾಮ ಬೀರುತ್ತಾರೆ. ಭೌತಿಕ ಸಂತೋಷ ದೇವರಾದ ಶುಕ್ರ ಗ್ರಹ ವರ್ಷದ ಆರಂಭದಲ್ಲಿ ನಿಮ್ಮದೇ ರಾಶಿಯಲ್ಲಿ ಕುಳಿತಿರ್ತಾನೆ. ನಂತರ ಸಾಗುತ್ತಾ ನಿಮ್ಮ 2ನೇ, 3ನೇ, 4ನೇ ಮನೆಯಿಂದ ಹಾದು ಹೋಗುತ್ತೆ. ಈ ರೀತಿ ವಿವಿಧ ಮನೆಗಳು, ಎಲ್ಲ ಮನೆಗಳು ನಿಮಗೆ ಸಕ್ರಿಯವಾಗುತ್ತೆ. ಅಂದರೆ ಈ ಶುಕ್ರಗ್ರಹದ ಬದಲಾವಣೆ ನಿಮಗೆ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸುತ್ತಾ ಹೋಗುತ್ತೆ. ಇಡೀ ವರ್ಷ ಮುಖ್ಯ ಗ್ರಹಗಳ ಪರಿಣಾಮದ ಪ್ರಕಾರ ನಿಮ್ಮ ಫಲಿತಾಂಶವನ್ನು ಪಡೀತೀರಿ. ಅಂದರೆ ಕುಂಭರಾಶಿಯವರು ಕೂಡ 7.5 ಇದ್ದೀರಿ, ನಿಮಗೆ ಮೊದಲನೇ ಸ್ಟೇಜಲ್ಲಿ ಇದ್ದೀರಿ. ಈ ರೀತಿ ಇದ್ದಾಗ ನಿಮಗೂ ಈ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿಧಾನ, ಸ್ಲೋ, ಯಾವುದೇ ಕೆಲಸ ಕೈಗೆತ್ಕೊಂಡ್ರು ಏನಪ್ಪ ಈಗಾಗ್ತಿದೆ, ನಿದ್ದೆ ಜಾಸ್ತಿ, ನನಗಾಗ್ತಿಲ್ಲ ಅನ್ನೋ ಥರ ಇರುತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ ಈ ವರ್ಷ. ವಿಶೇಷವಾಗಿ ವರ್ಷದ ನಡುವಿನ ಸಮಯ ಪ್ರತಿಕೂಲವಾಗಿರುತ್ತೆ. ವ್ಯಾಪಾರದಲ್ಲಿ ಇರೋವರಿಗೆ ಪ್ರಯಾಣ ಮಾಡಲು ಅವಕಾಶ ಸಿಗುತ್ತೆ. ಆರ್ಥಿಕ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಕಾರಣದಿಂದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ. ಬರೋ ಸಂಬಳ ಬರ್ತಿಲ್ಲ, ಆಗೋ ಕೆಲಸ ಆಗ್ತಿಲ್ಲ ಅನ್ನೋ ಥರ ತೊಂದರೆಗಳನ್ನು ನೋಡಬೇಕಾಗತ್ತೆ. ಇದು ವರ್ಷ ಆರಂಭದಲ್ಲಿ. ತದನಂತರ ಯುಗಾದಿಯ ನಂತರ ಅನೇಕ ಬದಲಾವಣೆಗಳನ್ನು ನೋಡ್ತೀರಿ, ನಿಮಗೆ ಉತ್ತಮ ಫಲಗಳನ್ನು ಕಾಣ್ತೀರಿ. ನಿಮ್ಮ ದೆಸೆಯ ಪ್ರಕಾರ ಅಥವಾ ನಿಮ್ಮ ಜಾತಕದ ಪ್ರಕಾರವನ್ನು ನೋಡಿಕೊಂಡಾಗ ಶನಿ ನಿಮಗೆ ಕರ್ಮದ ಆಧಾರಿತ ಫಲಗಳನ್ನು ಕೊಡ್ತಾನೆ. ಅವರವರ ಕರ್ಮದ ಆಧಾರಿತ ಫಲಗಳು, ಅವರಿಗೆ ಏನೇನು ಬೇಕು ಏನು ಬೇಡ ಅನ್ನೋದು ಶನಿಯ ಪ್ರಭಾವದಿಂದ ಈ ವರ್ಷ ನಿಮಗೆ ಸಾಕಷ್ಟು ಫಲಗಳನ್ನು ಕಾಣ್ತೀರಿ. ಕೆಲವರು ಕಳ್ಕೋಬೋದು, ಕೆಲವರು ಪಡ್ಕೋಬೋದು, ಆದರೆ ನಿಮಗೆ ಬಂದಿದ್ದು ಜೀವನ ಪೂರ್ತಿ ಕೊನೆವರೆಗೂ ಇರುತ್ತೆ. ಹೋದರೆ ಅದು ಜೀವನ ಪೂರ್ತಿ ಕೊನೆಗೂ ಹೊರಟೋಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿಗಳು ಇರುತ್ತೆ. ಆದ್ದರಿಂದ ಭಗವಂತನಲ್ಲಿ ನಂಬಿಕೆ ಇಡಿ, ಇದು ತುಂಬಾ ಮುಖ್ಯ. ವಿದ್ಯಾರ್ಥಿಗಳಿಗೆ ಸಮಯ ಚೆನ್ನಾಗಿದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಂಟಿನ್ಯೂಟಿ ಇರುತ್ತೆ, ಕಾರ್ಯದ ಒತ್ತಡ ಜಾಸ್ತಿ ಇರುತ್ತೆ, ಅದರಿಂದ ಒತ್ತಡ ಆಗಬಹುದು ನಿಮಗೆ. ಇನ್ನು ಪ್ರೀತಿಯ ಕೊರತೆಯಿಂದ ಅನುಭವಿಸ್ತೀರಿ. ಏನ ವಿವಾಹಿತರಾಗಿದ್ದರೆ ಜೀವನ ಸಂಗಾತಿಯ ಸಹಾಯದಿಂದ ಲಾಭವನ್ನು ಪಡಿತೀರಿ. ಮಕ್ಕಳ ಬದಿಗೆ ಈ ವರ್ಷ ಉತ್ತಮವಾಗಿರುತ್ತೆ. ಮಕ್ಕಳು ಯಾರಾದರೂ ಇದ್ದರೆ ಅಥವಾ ಮಕ್ಕಳು ವೃಷ ಕುಂಭರಾಶಿಯ ಮಕ್ಕಳಿದ್ದರೆ ಅವ್ರಿಗೂ ಉತ್ತಮವಾಗಿರುತ್ತೆ. ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಈ ವರ್ಷ ತುಂಬ ಚೆನ್ನಾಗಿರ್ತಕ್ಕಂಥ ಜೀವನ ನೋಡ್ತೀರಿ. ಇನ್ನು ಆರೋಗ್ಯ ಸ್ವಲ್ಪ ದುರ್ಬಲವಾಗಬಹುದು, ಅಂದರೆ ನೀವು ಭಗವಂತನ ಮನಸ್ಮರಣೆಯಲ್ಲಿದ್ದರೆ ಉತ್ತಮ. ಈ ವರ್ಷ ಈ ಕೀಲು ನೋವು, ಚಳಿ, ಶೀತ, ಈ ರೀತಿಯಾದಂಥ ಜ್ವರಗಳು ಕಾಣಿಸ್ಕೋಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನೀವು ಆದಷ್ಟು ಈ ವರ್ಷ ಗುರುವಿನ ಧ್ಯಾನ ಮಾಡಿ, ಭಗವಂತನ ಧ್ಯಾನ ಮಾಡಿ. ಗುರುವಿನ ಧ್ಯಾನ ದೇವಸ್ಥಾನಕ್ಕೆ ಹೋಗಿ ಬರೋದು, ಮತ್ತು ಶನಿ ಮಹಾತ್ಮನ ಧ್ಯಾನ, ಗುರು ಮತ್ತು ಶನಿಯ ಸಂಯೋಗ ಹಾಗೂ ಅವರ ಪಥ ಬದಲಾವಣೆಗಳು ನಿಮ್ಮ ಮೇಲೆ ಹೆಚ್ಚಿನ ಪ್ರತಿಕೂಲ ಬೀರೋದ್ರಿಂದ ಒಂದು ಗುರುವಿನ ಸ್ಥಾನವನ್ನು ಯಾರು ಅಲಂಕರಿಸಿರ್ತಾರೆ, ಉದಾಹರಣೆಗೆ ರಾಘವೇಂದ್ರ ಪ್ರಭುಗಳು, ದಕ್ಷಿಣಾಮೂರ್ತಿ, ದತ್ತಾತ್ರೇಯರು, ಸಾಯಿಬಾಬಾ, ಈ ರೀತಿಯಾದಂಥ ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ನಂತು ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಇಂಥ ದೇವರುಗಳ ನಿರಂತರ ಪಠನೆಯಿಂದಾಗಿ, ದಿನ ಸ್ಮರಿಸಿಕೊಳ್ಳುವುದರಿಂದಾಗಿ ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಅದು ಬಿಟ್ಟರೆ ಕುಂಭರಾಶಿಯವರು ನೀವು ಇದರ ಈ ಒಂದು ಮಾನಸಿಕ ಒತ್ತಡದಿಂದ ಹೊರಬರಬೇಕು ಅಂದರೆ ಭಗವಂತನಲ್ಲಿ ಮೊರೆ ಹೋದರೆ ಮಾತ್ರ ಸಾಧ್ಯ. ಭಗವಂತನನ್ನು ನಂಬಿ ಈ ವರ್ಷ ವಿಶೇಷ ಫಲಗಳನ್ನು ಕಾಣ್ತೀರಿ. ಅದನ್ನು ನೀವು ಕಾಣಬೇಕು ಅಂದರೆ, ಸಿದ್ಧಿಸ್ಕೋಬೇಕು ಅಂತಂದರೆ ಭಗವಂತನ ಸ್ಮರಣೆ ತುಂಬಾ ಮುಖ್ಯ ಕುಂಭರಾಶಿಯವರಿಗೆ.